ಈ ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಶವ ಸಂಸ್ಕಾರಕ್ಕೂ ಕೂಡ ಪರದಾಟ ಇದೆ. ಸ್ಮಶಾನಕ್ಕಾಗಿ ಆಗ್ರಹಿಸಿ ನಡುರಸ್ತೆಯಲ್ಲಿ ಶವವಿಟ್ಟು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಒಂದು ಶವ ಹೂಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಒಂದು ಜಾಗ ಮಾಡಿಕೊಡೋಕಾಗಿಲ್ಲ ಅವರಿಗೆ. ಇಲ್ಲಿವರೆಗೂ ಹೆಣ ಹೂಳೋಕೆ ಪರದಾಡುವಂಥ ಪರಿಸ್ಥಿತಿ ನೋಡಿ. ಇನ್ನೂ ಎಂತಿಂಥ ಸಮಸ್ಯೆಗಳಿದ್ದಾವೆ ಅನ್ನೋ ನಮ್ಮ ಮಧ್ಯೆ ಅಂತ ಹೇಳಿದ್ರೆ, ಒಂದು ಶವ ಸಂಸ್ಕಾರಕ್ಕೆ ಜಾಗ ಇಲ್ಲ, ಏನು ಹೆಣ ಕಂಡು ಕಂಡಲ್ಲಿ ಹೂಳೋಕಾಗತ್ತಾ? ಶವ ಸಂಸ್ಕಾರಕ್ಕೆ ಜಾಗ ಇಲ್ಲದೆ ಕುಟುಂಬಸ್ಥರು ಗ್ರಾಮಸ್ಥರು ಧರಣಿ ಮಾಡಬೇಕಾದಂತ ಪರಿಸ್ಥಿತಿ ತಂದುಬಿಟ್ಟಿದ್ದಾರೆ ರಾಜ್ಯ. ತುಮಕೂರು ಜಿಲ್ಲೆ ಪಾವಗಡದ ರೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾನವೀಯ ಅನಾರೋಗ್ಯದಿಂದ ಮೃತಪಟ್ಟಿದ್ರು ರಂಗಪ್ಪ. ಜಾಗನೇ ಇಲ್ಲ ಹೂಳೋಕೆ, ಹೂಳೋಕೆ ಜಾಗನೇ ಇಲ್ಲ. ನಿನ್ನೆ ಸಂಜೆ 5 ಗಂಟೆಯಿಂದ ಶವನ ಇಟ್ಟು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಈ ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಮುಗೀತು, ಶವ ಸಂಸ್ಕಾರ ಮಾಡೋಕ್ಕಾಗೋದೇ ಇಲ್ಲ. ಏನು ಮನೇಲಿ ಹುತ್ಕೋಬೇಕಾ? ಅಥವಾ ನಿಮ್ಮ ಅಧಿಕಾರಿಗಳು ರಾಜಕಾರಣಿಗಳು ನಿಮ್ಮ ಮನೇಲಿ ಬಂದು ಹೂಳಬೇಕಾ? ನಿಮ್ಮ ಮನೆ ಮುಂದೆ ಗುಂಡಿ ತೋಡಿ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ವೆಂಕಟರಮಣ ಭೇಟಿ ಕೊಟ್ಟರು. ಶಾಸಕರಿಂದ ಗ್ರಾಮಸ್ಥರು ಹಾಗೆ ಕುಟುಂಬಸ್ಥರ ಮನವೊಲಿಕೆ ಆಯಿತು. ಸ್ಮಶಾನಕ್ಕೆ 1.5 ಗುಂಟೆ ಜಾಗನ ಗುರುತು ಮಾಡಿದ್ದಾರೆ. ಗುರುತು ಮಾಡಿದ್ದಾರೆ ಅಷ್ಟೇ, ಇನ್ನೂ ಅದು ಶಾಶ್ವತ ಅಲ್ಲ. ಅದು ಬಳಿಕ ಪ್ರತಿಭಟನೆಯನ್ನು ಕುಟುಂಬಸ್ಥರು ಹಾಗೆ ಗ್ರಾಮಸ್ಥರು ಕೈಬಿಟ್ಟಿದ್ದಾರೆ. ವೆಂಕಟರಮಣಪ್ಪ ಭೇಟಿ ಕೊಟ್ಟು ಒಂದು ಜಾಗವನ್ನು ಫಿಕ್ಸ್ ಮಾಡಿದ್ದಾರೆ, 1.5 ಗುಂಟೆ. ಬಟ್ ಈಗ ಅವ್ರು ಬೇಕಾಗಿರೋದು ಶಾಶ್ವತವಾದಂಥ ಒಂದು ಪರಿಹಾರ ಬೇಕು. ನಿನ್ನೆ ಸಂಜೆ 5 ಗಂಟೆಗೆ ಶವನ ಇಟ್ಟು ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಾಸಕರು ಬರ್ತಾರೆ, ಮನವೊಲಿಕೆ ಮಾಡ್ತಾರೆ, 1.5 ಗುಂಟೆ ಜಾಗವನ್ನು ಗುರುತು ಮಾಡ್ತಾರೆ. ಬಟ್ ಈಗ ಅವ್ರಿಗೆ ಬೇಕಾಗಿರೋದು ಶಾಶ್ವತವಾಗಿ ಒಂದು ರುದ್ರಭೂಮಿ ಬೇಕು. ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ DN ವರದರಾಜು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಪಾವಗಡ ತಾಲೂಕಿನ ರೊಪ್ಪ ಅನ್ನುವಂಥ ಗ್ರಾಮ ಇದೆಯಲ್ವಾ, ಆ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಮುಗಿತು, ಹೂಳೋಕ್ಕೆ ಜಾಗ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಗಿರೀಶ್ ಇದ್ದಾರೆ, ಸ್ಥಳೀಯರು. ಗಿರೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಅಲ್ಲ, ಏನು ಒಂದು ಹೆಣ ಹೂಳೋಕೆ, ಒಂದು ಶವ ಹೂಳೋಕೆ ಜಾಗ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಯಾಕೆ ಸ್ಮಶಾನ ಕೊಟ್ಟಿಲ್ಲ ಅವರು? ಸರ್ 30 ವರ್ಷದಿಂದ ಏನು ಎಲೆಕ್ಷನ್ ಬರೋ ಟೈಮ್ಗಳಲ್ಲಿ ಎಲ್ಲರೂ ಹತ್ರನು ಪ್ರಮಾಣ ಮಾಡಿ ಹೋಗ್ತಾರೆ, ನಿಮ್ಗೆ ರುದ್ರಭೂಮಿ ಕೊಡಿಸ್ತೀವಿ ಕೊಡಿಸ್ತೀವಿ. ನಮ್ದು ರೊಪ್ಪ ಗ್ರಾಮದಲ್ಲಿ ಪಾಗೋಡ ತಾಲೂಕಲ್ಲೇ ಅತಿ ದೊಡ್ಡ ಗ್ರಾಮ ರೊಪ್ಪ ಗ್ರಾಮ ಪಂಚಾಯತಿ. ಈ ರೊಪ್ಪದಲ್ಲಿ ಒಂದು ರುದ್ರಭೂಮಿ ಶವ ಹೂಣಕ್ಕೆ ಜಾಗ ಇಲ್ಲ. ಏನು ಈ ಹಳ್ಳ ಪಕ್ಕದಲ್ಲಿ ಯಾರು ಜಮೀನುಗಳಿರೋರೆಲ್ಲರೂ ಜಮೀನುಗಳಲ್ಲಿ ಉಣಿಸ್ಕೊಂತಾರೆ. ಎಲ್ಲರೂ ದೊಡ್ಡ ಗ್ರಾಮ ಆಗಿರೋದ್ರಿಂದ ಎಲ್ಲರಿಗೂ ಜಮೀನು ಇರಲ್ಲ. ಇಲ್ದಿರೋರು ಹಳ್ಳಗಳಲ್ಲಿ ಉಣಿಸ್ಕೊಂತಾರೆ. ಆ ಹಳ್ಳದಲ್ಲಿ ಮಳೆ ಬಂದ್ರೆ ಎಲ್ಲ ಹೊಡ್ಕೊಂಡು ಹೋಗಿದಾವೆ, ಒಬ್ಬರದು ಇಲ್ಲ. ರಾತ್ರಿ ತಹಶೀಲ್ದಾರ್ ಸಾಹೇಬ್ರು ಬಂದ್ರು, ಬಂದು ಬೆಳಿಗ್ಗೆ 8 ಗಂಟೆಗೆಲ್ಲ ನಿಮ್ಗೆ ಜಾಗ ತೋರಿಸ್ತೀವಿ, ನಿಮ್ದು 2 ಎಕರೆ ಜಾಗ ಇದೆ ಸ್ಮಶಾನಕ್ಕೆ ಅಂತ ಹೇಳಿದ್ರು. ನಮ್ಮ ರೊಪ್ಪದಿಂದ 1 ಕಿಲೋಮೀಟರ್ ದೂರ ಅಲ್ಲಿ ಒಂದು ಹಳ್ಳಿ ಇದೆ, TN ಪೇಟೆ ಅಂತ. ಆ ಹಳ್ಳಿ ಗ್ರಾಮಸ್ಥರು ನಮ್ಗೆ ಜಾಗ ಇಲ್ಲ, ಇದು ನಮ್ಗುಣಿಸ್ಕೊಳಕ್ಕೆ ಕಡಿಮೆ ಆಗತ್ತೆ, ನಾವು ಬೇರೆ ಊರವ್ರಿಗೆ ಕೊಡಲ್ಲ ಅಂತ ಅವರು ಇವಾಗ ಗಲಾಟೆ ಮಾಡ್ತಾ ಇದಾರೆ. ಇಲ್ಲಿ ಪೊಲೀಸ್ ಇಲಾಖೆ ಅವ್ರು ಬಂದಿದ್ದಾರೆ, ಕಂದಾಯ ಇಲಾಖೆ ಅವ್ರು ಬಂದಿದ್ದಾರೆ, MLA ಅವರು ಬಂದಿದ್ದಾರೆ. ನಮ್ಗೇನು ನಮ್ಗಾಗಿರೋ ಒಂದು ಉಣಿಸ್ಕೊಳಕ್ಕೆ ಒಂದು ಸ್ಮಶಾನ ಮಾಡಿಕೊಡಿ ಅಂತ ನಮ್ದೆಲ್ಲರೂ ರೊಪ್ಪ ಗ್ರಾಮಸ್ಥರೆಲ್ಲರೂ ರೊಚ್ಚಿಗೆದ್ ಬಿಟ್ಟು ಇವತ್ತು 1 ದಿನ ಆಗ್ಲಿ 10 ದಿನ ಆಗ್ಲಿ ನಾವು ಆ ಶವನ ಉಣಿಸಲ್ಲ, ನಮಗ್ ಜಾಗ ತೋರ್ಸೋವರ್ಗು ಎಲ್ಲೂ ಉಣಿಸಲ್ಲ ಅಂತ ನಾವೆಲ್ಲ ಯುವಕರು ಎಲ್ಲರೂ ಹೋರಾಟ ಮಾಡ್ತಾ ಇದೀವಿ. ಅಲ್ಲ, ಇನ್ನು ಈಗ ಶವನ ಹಾಗೆ ಇಟ್ಕೊಂಡಿದ್ರ ಅಲ್ಲಿ ಪ್ರತಿಭಟನೆ? ಹೌದು ಹೌದು ಸರ್, ಇನ್ನು ರೋಡಲ್ಲೇ, ಮೇನ್ ರೋಡಲ್ಲಿ, ಪೆನಕೊಂಡ ಹೋಗೋ ರೋಡಲ್ಲಿ, ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಅಡ್ಡ ಹಾಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಿಮಗೆ ಶಾಶ್ವತ ಪರಿಹಾರ ಬೇಕೀಗ? ಹೌದು ಹೌದು ಸರ್, ಇವಾಗ ಅವ್ರನ್ನ ಉಣಿಸಕ್ಕೂ ಜಾಗ ಇಲ್ಲ ಸರ್ ನಮ್ಗೆ. ಅವ್ರನ್ನೆಲ್ಲಿ ಉಣಿಸ್ಬೇಕಂತಾನು ಜಾಗ ಇಲ್ಲ. ಅತಿ ಹೆಚ್ಚು ಓಟುಗಳ್ ಪಡೆದಿದ್ದಾರೆ ರೊಪ್ಪ ಗ್ರಾಮ ಪಂಚಾಯತಿಯಿಂದ ವೆಂಕಟರಣಪ್ಪ ಅವರು, ಒಂದು ಕೆಲಸ ಮಾಡಿಲ್ಲ ನಮ್ಗೆ. ಮತ್ತೆ ಅರುಣ ತಿರ್ಸ್ಬೇಕಲ್ಲ, ಮತ್ತೆ ಈಗ ಬಂದು ಅಲ್ಲಿ ಮೂಗಿಗೆ ತುಪ್ಪ ಸುರಿ ಹೋಗ್ತಾರೆ. ಮತ್ತೆ ಬಂದು ಅಲ್ಲಿ ಅಷ್ಟೇ ಸರ್, ಮೂಗಿಗೆ ತುಪ್ಪ ಸುರಿದು ಹೋಗ್ತಾರೆ. ಇಲ್ಲಿ ಬಂದಿರೋದು ಅವ್ರು ಬೆಳಿಗ್ಗೆ ಬಂದಿದ್ದಾರೆ, ನಿನ್ನೆಯಿಂದ ಪ್ರೊಟೆಸ್ಟ್ ಮಾಡಿದ್ರೆ. ಆ ಬೆಳಿಗ್ಗೆ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ಗ್ರಾಮ ಇದೆಯಲ್ಲ, TN ಪೇಟೆ ಮತ್ತೆ ರೊಪ್ಪಕ್ಕೆ ಬೆಂಕಿ ಹಚ್ತಾ ಇದಾರೆ ಅವರೇ ಬಂದು. ಸರ್ಕಾರಿ ಭೂಮಿ ತುಂಬಾ ಕಡೆ ಇದೆ, ಎಲ್ಲ ಕಡೆ ತೋರಿಸಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ತೋರಿಸಿದ್ದಾರೆ. ಅವರು ತೋರಿಸಿರೋ ಜಾಗಕ್ಕೆ ಒಂದು ಇದು ಸ್ಯಾಂಕ್ಷನ್ ಮಾಡಿಕೊಟ್ಟು ಅದು ಏನ್ ವ್ಯವಸ್ಥೆ ಮಾಡ್ಬೇಕು ಮಾಡ್ತಾ ಇಲ್ಲ.
ಎಷ್ಟು ವರ್ಷಗಳಿಂದ ಬರೀ ಹೇಳ್ತಾನೆ ಇದ್ದಾರೆ, ಒಂದು ಒಂದು ಸವಲತ್ತು ಮಾಡಿಕೊಟ್ಟಿಲ್ಲ ಸರ್ಕಾರದಿಂದ. ನಿಜಕ್ಕೂ ದುರಂತ ಇದು. ಯಾಕಂದ್ರೆ ಒಂದ್ ಒಂದು 30 ವರ್ಷದಿಂದ ಒಂದು ಸ್ಮಶಾನ ಇವ್ರಿಗೆ ಇದಕ್ಕೆ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ. ಹೌದು ಸರ್, ನಾವ್ ಇನ್ನು ಯಾವ ಕಾಲದಲ್ಲಿದ್ದೀವಿ, ನಾವೆಲ್ಲ ಯುವಕರು ಎಲ್ಲ ಇಲ್ಲಿ ಒಳ್ಳೆ ಒಳ್ಳೆ ಎಲ್ಲರೂ ಜನ ಇದಾರೆ, ಆದ್ರೆ ಈ ಊರ್ಗ ಒಂದು ಸ್ಮಶಾನ ಇಲ್ಲ ಅಂದ್ರೆ ಬರೀ ಓಟ್ಗಳು ಹಾಕ್ಸ್ಕೊಳಕ್ ಬರ್ತಾರೆ. ನಮ್ಗೊಂದು ಇನ್ನೇನು ನಾವು ಅವ್ರನ್ನ ಏನು ಕೇಳಿಲ್ಲ. ನಮ್ಮೂರಲ್ಲೇ ಇಂದಾನೆ ಪಾವಗಡ ತಾಲೂಕಿಗೆ ನೀರುನು ಹೋಗುತ್ತೆ. ಹಾಗೇರಿ ಗಿರೀಶ್ ಅವರೇ, ತಹಶೀಲ್ದಾರ್ ಮಾತಾಡ್ಲಿಕ್ಕೆ ವರದರಾಜ್ ಅವರು. ವರದರಾಜ್ ಅವ್ರು ನಮಸ್ಕಾರ ಸರ್. ನಮಸ್ತೆ ಸರ್. ಏನ್ ಸರ್ ಈಗ ತಾವ್ ಹೋಗಿದ್ರ ಸ್ಥಳಕ್ಕೆ ಅಲ್ಲಿ ಒಪ್ಪಗೆ? ಹೌದು ಸರ್, ಹೋಗಿದ್ದೀನಿ. ಮತ್ತೆ ಯಾಕೆ ಯಾಕೆ ಇನ್ನು ಜಾಗ ಅಲ್ಲಿ ಕೊಡಕ್ ಆಗಿಲ್ಲ, ಸ್ಮಶಾನ ಇಲ್ಲ ಅಂತ ಸರ್? ಸರ್ ಇಲ್ಲ, ಅದು ಸ್ಯಾಂಕ್ಷನ್ ಆಗಿದೆ. ಅದು ಎಲ್ಲರಿಗೂ ನಮ್ಮ ಅದು ಆಲ್ರೆಡಿ ಸರ್, ನಾವು ಆರ್ಟಿಸ್ಟ್ ಎಲ್ಲ ಬರ್ತಾ ಇದೆ ಸರ್, ಪಾಣಿ ಎಲ್ಲ ಬರ್ತಾ ಇದೆ. ಅದು ಅವ್ರಿಗೆ ಜಾಗ ಒಂದು ಐಡೆಂಟಿಫೈ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ನಾವು ಮತ್ತೀಗ ಅಧಿಕಾರಿಗಳೆಲ್ಲ ಬಂದು ನೋಡ್ತಾ ಇದ್ದ ಸರ್. ಈಗ ಎದುರುಗ ಇಲ್ಲಿ ನಿಮ್ಮ ಇಲ್ಲೇ ಇಲ್ಲೇ ಸ್ಪಾಟ್ ಇದೆ ಸರ್, ಸ್ಪಾಟ್ ಇದೀರ ಈಗ ಕ್ಲಿಯರ್ ಮಾಡ್ತಾ ಇದ್ದೀವಿ, ಕ್ಲಿಯರ್ ಆಗ್ತಾ ಇದೀವಿ. ಸ್ವಲ್ಪ ಬೇಗ ಶಾಶ್ವತವಾಗಿ ಇಲ್ಲ, ಶಾಶ್ವತವಾಗಿ ಎಲ್ಲ ಇವಾಗ ಕುಂತೆಲ್ಲ ಮಾತಾಡಿದ್ವಿ ಸರ್, ಈಗ ಏನೇ ಮಾಡ್ಬೇಕು ಅಂತೆಲ್ಲ ಫೈನಲ್ ಮಾಡಿದೀವಿ. ಅದು ಎರಡು ಗ್ರಾಮದವರಿತ್ತು, ಆ ಗ್ರಾಮಕ್ಕೆ ಬೇರೆ ಈ ಗ್ರಾಮಕ್ಕೆ ಬೇರೆ ಸಪರೇಟ್ ಮಾಡೋದಕ್ಕೆ ಎಲ್ಲ ಇದು ಮಾಡಿ ಎಲ್ಲ ಹೇಳಿದ್ದೀನಿ ಸರ್, ಈಗ ಕ್ಲಿಯರ್ ಆಗುತ್ತೆ, ಈಗ ಕ್ಲಿಯರ್ ಆಗ್ತಾ ಇದೆ. ಅಲ್ಲ ಅಲ್ಲ, ಬಟ್ ಕೇವಲ ಅದು ಟೆಂಪರರಿ ಆಗ್ಬಾರ್ದು ಸರ್, ಸೊಲ್ಯೂಷನ್ ಒಂದ್ ದಿನಕ್ಕೆ ಆಗ್ಬಾರ್ದು. ಸರ್ ಸರ್, ಅದಕ್ಕೆ 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 ಸರ್, ಈಗ ಟೆಂಪರರಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್, ಬೇರೆ ಬೇರೆ ಅಲ್ಲಿ ಎರಡು ಗ್ರಾಮದ್ದು ಸ್ವಲ್ಪ ಇದಾರೆ ಸರ್, ಅದಕ್ಕೆ ಬೇರೆ ಬೇರೆ ಗ್ರಾಮದಲ್ಲಿ ಬೇರೆ ಬೇರೆ ಕಡೆನೆ ಜಾಗ ಸೂಕ್ತವಾದ ಜಾಗನ ನೋಡಿಸಿ ಇದು ಮಾಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಕರೆಕ್ಟ್ ಅಂದ್ರೆ ಎರಡು ಎರಡು ಗ್ರಾಮಸ್ಥರ ಮಧ್ಯೆ ಮತ್ತೆ ಯಾವ್ದು ಜಗಳ ಆಗ್ಬಾರ್ದು, ತಾವು ಸಂಧಾನ ಮಾಡ್ಬೇಕಲ್ಲ ಅಲ್ಲಿ. ಹೌದು ಹೌದು ಸರ್, ಇಲ್ಲೇ ಇದೆ ಸರ್, ಇಲ್ಲೇ ಇದೆ ಸರ್, ಆಲ್ರೆಡಿ ಈಗ ಇದು ಎಲ್ಲ ಎಲ್ಲ ಒಪ್ಕೊಂಡಿದೆ ಸರ್, ಅದು ಶವ ಸಂಸ್ಕಾರ ಮಾಡೋಕ್ಕೆಲ್ಲ ಮಾಡ್ತಾ ಇದೆ ಸರ್, ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ, ಎಲ್ಲ ಒಪ್ಕೊಂಡಿದೆ. ಅದೇ 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 ಅಂದ್ರೆ ಅದೇ ಯಾವುದೇ ರೀತಿಯಾದಂತ ಒಂದು ತೊಂದರೆ ಆಗಲ್ಲ ಸರ್ ಇನ್ಮೇಲೆ ಹಾಗಾದ್ರೆ ಅಲ್ಲಿ? ಇಲ್ಲ ಸರ್, ಖಂಡಿತ ಖಂಡಿತ ಹೇಳಿದೆ ಸರ್, ಆ ಗ್ರಾಮಕ್ಕೆ ಬೇರೆ ಈ ಗ್ರಾಮಕ್ಕೆ ಬೇರೆ, ಮತ್ತೀಗ ಅದರಲ್ಲಿ ಒಂದು ಇನ್ನ ಕೆಲವು ಒಂದು ಒಂದು ಎಕರೆ ಒಂದು ಇದಕ್ಕೆ ಸರ್, ಏನೋ ಆಶ್ರಯ ಯೋಜನೆಗೆ ಆಶ್ರಯ ಯೋಜನೆ ಮಂಜೂರು ಮಾಡೋದು ಈ ತರ ಸರ್, ಎಲ್ಲ ಎಲ್ಲ ಮಾಡಿ ಎಲ್ಲ ಬಗ್ಗೆ ಎಲ್ಲ ಮಾತಾಡಿ ಸರ್, ಅದ್ರ ಪ್ರಕಾರ ಮಾಡ್ಕೊಡ್ತೀವಿ ಸರ್. ಓಕೆ 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 ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ವರದರಾಜ್. ನೋಡಿ ಅಲ್ಲೇ ಇದಾರೆ ಅವ್ರು, ಸದ್ಯಕ್ಕೆ ಆ ಶವ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಬಗೆಹರಿದಿದೆ ಈ ಸಮಸ್ಯೆ. ಇದು ಟಿ ವಿ 5 ಕೂಡ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಸುದ್ದಿಯನ್ನು ಬಿತ್ತರ ಮಾಡ್ತು. ಆ ಗ್ರಾಮಸ್ಥರು ಕೂಡ ಅವರ ಒಂದು ಮನವಿಗೆ ಸ್ಪಂದಿಸ್ತು ಟಿ ವಿ 5. ಹಾಗಾಗಿಯೇ ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡಿದ್ದಾರೆ. ಶಾಸಕರು ಬಂದಿದ್ದರು, ಅವರು 1.5 ಗುಂಟೆ ಜಾಗ ಫಿಕ್ಸ್ ಮಾಡಿದ್ರು, ಹೋದರು, ಎರಡು ಗ್ರಾಮಸ್ಥರ ನಡುವೆ ಜಗಳ, ಇಲ್ಲ ಇದು ನಮ್ಮೂರಿನ ಜಾಗ, ನಾವಿಲ್ಲಿ ಹೆಣ ಸುಡೋಕ್ಕೆ ಹುಳ ಕೊಡಲ್ಲ ಅಂತೇಳಿ. ಈಗ ವರದರಾಜರು ಹೇಳ್ತಿದ್ದಾರಲ್ವಾ, ಅವ್ರಿಗೂ ಸಪ್ರೇಟು ಇವ್ರಿಗೂ ಸಪ್ರೇಟ್ ಜಾಗ ಕೊಡ್ತಾ ಇದ್ದೀವಿ ಅಂತೇಳಿ. ಇದು ಮೊದಲೇ ಆಗಿದ್ರೆ ಇಂಥ ಪ್ರತಿಭಟನೆ ಆಗ್ತಾ ಇರಲಿಲ್ವಲ್ಲ, ಶವ ಇಟ್ಟು ಪ್ರತಿಭಟನೆ ಮಾಡೋದು. ಒಂದು ಸಂಸ್ಕಾರಯುತವಾಗಿ ಒಂದು ಶವನ ಹುಳೋದಿರುತ್ತೆ, ಅಂದರೆ ಸತ್ತ ಮೇಲೆ ಅವ್ರನ್ನ ಕಳಿಸ್ಕೊಡೋದಿರುತ್ತಲ್ವಾ. ನೆಮ್ಮದಿಯಾಗಿ ಕಳಿಸ್ಕೊಡೋಕ್ಕಾಗ್ತಾ ಇಲ್ಲ ಈ ಗ್ರಾಮದಲ್ಲಿ. ಇಲ್ಲಿವರೆಗೂ 30 ವರ್ಷ ಆಯಿತು, ಹಳ್ಳದಲ್ಲಿ ಸುಡ್ತಾ ಇದ್ರು, ಹಳ್ಳದಲ್ಲಿ ಸುಡುವಂಥ ಪರಿಸ್ಥಿತಿ, ಆದಿ ಬಿದಿಲು ಸುಡ್ತಾ ಇದ್ರು. ಆಮೇಲೆ ಜನರಿಗೆ ಭಯ, ಅಲ್ಲೆಲ್ಲ ಸುಟ್ಟರೆ ಓಡಾಡೋಕ್ಕಾಗಲ್ಲ, ಜನ ಭಯ ಬೀಳ್ತಾರೆ. ಅದಕ್ಕೆ ಒಂದು ಜಾಗ ಅಂತ ಫಿಕ್ಸ್ ಮಾಡಬೇಕಾಗಿತ್ತು. ಈಗ ವರದರಾಜವ್ರು ಹೇಳಿದ್ದಾರೆ ನಮಗೆ, ನಾವು ಇವತ್ತೇ ಅದನ್ನು ಕ್ಲಿಯರ್ ಮಾಡ್ತೀವಿ, ಅವ್ರಿಗೊಂದು ಸಪ್ರೇಟು ಇವ್ರಿಗೊಂದು ಸಪ್ರೇಟು, ಯಾವ ಎರಡು ಗ್ರಾಮಗಳ ಮಧ್ಯೆ ಜಗಳನೇ ಮಾಡಬಾರ್ದು, ಆ ಥರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಶಾಶ್ವತ ಪರಿಹಾರ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಶಾಸಕ ವೆಂಕಟರಮಣಪ್ಪ ಅವರು ಕೇವಲ ಓಟ್ಗೋಸ್ಕರ ಬರ್ತಾರಲ್ಲಿ, ಹೆಚ್ಚು ಓಟ್ ಕೊಟ್ಟಿದ್ದಾರೆ ಅಂತ ಪಾಪ ಅವರು, ಅವ್ರು ಋಣ ತುರಿಸೋದು ಬೇಡ. ಹಾಗಾದರೆ ನಿಮ್ಮ ಮನೆ ಮುಂದೆ ಹೆಣ ಉಳ್ಬೇಕು ಅಲ್ಲಿ ಬಂದು. ಅಲ್ಲ ರೀ, ನಿಮಗಾದರೆ ಅಲ್ಲಿ ಎಲ್ಲ ವ್ಯವಸ್ಥೆಗಳಿರ್ತಾವೆ, ಒಂದು ರುದ್ರಭೂಮಿ ಅವಕಾಶ. ನಿಮ್ಮ ಜಾಗ ಕೊಡಿ ಅಂತ ಹೇಳ್ತಿಲ್ಲ ರೀ, ನಿಮ್ಮ ಜಾಗ ಬೇಡ, ಸರ್ಕಾರಿ ಗೋಮಾಳ ಅಂತ ಇರ್ತವೆ ಊರು ಹೊರಗಡೆ, ಅಥವಾ ಎಲ್ಲೋ ಒಂದು ಜಾಗಗಳು ಇದ್ದೇ ಇರ್ತವೆ, ಈ ಬೆಟ್ಟ ಗುಡ್ಡ ಕಡೆ ಇರ್ತವೆ, ಹಾಳು ಜಾಗ ಇರ್ತವೆ, ಹಾಳು ಬಿದ್ದಿರೋ ಜಾಗ, ಅಲ್ಲಿ ಕೊಡಿ, 1 ಕಿಲೋಮೀಟರ್ ದೂರ ಆಗಲಿ ಕೊಡಿ. ಈಗ ಅದನ್ನು ವ್ಯವಸ್ಥೆ ಮಾಡಿದಾರಂತೆ ತಹಶೀಲ್ದಾರ್ ಅವರು. ಹಾಗಾಗಿಯೇ ಆ ಶವವನ್ನು ಇಟ್ಟು ಇನ್ನೂ ಪ್ರತಿಭಟನೆ ಮಾಡ್ತಿದ್ದಾರೆ, ಪ್ರತಿಭಟನೆ ಕೂಡ ಅದನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ. ಈಗ ಇದು ಶಾಶ್ವತವಾದಂಥ ಪರಿಹಾರ. ಶಾಸಕ ವೆಂಕಟರಮಣಪ್ಪ ಕೂಡ ಅಲ್ಲೇ ಸ್ಪಾಟಲ್ಲಿ ಇದ್ದಾರೆ, ಟಿ ವಿ 5 ಕೂಡ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತು, ಆದರೆ ಅವರು ಫೋನ್ ತೆಗಿತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಸಮಸ್ಯೆ ಆಲ್ಮೋಸ್ಟ್ ಅಲ್ಲಿ ಬಗೆಹರಿತಾ ಇದೆ ಈಗ. ಅದರ ಜೊತೆಗೆ ಅವ್ರಿಗೂ ಗ್ರಾಮಸ್ಥರು ಚಳಿ ಬಿಡಿಸಿದ್ದಾರೆ, ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ. ಹಾಗಾಗಿ ಅವರು ಈಗ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿದೆ ಹಾಗೆ ಹೋದರೆ ಇನ್ಮೇಲೆ ಇದೇ ಪ್ರತಿಭಟನೆ, ಇದೇ ರೀತಿ ಶವನ ತರ್ತಾರೆ, ಹೂಳಲ್ಲ, ಹೂಳಕ್ಕೆ ಜಾಗ ಇಲ್ಲ, ಬೀದಿ ಮುಂದೆ ಹಾದಿ ಬೀದಿಲಿಟ್ಟು ಪ್ರತಿಭಟನೆ ಮಾಡ್ತಾರೆ.
ಡಿಸಿ ಕಚೇರಿ ಮುಂದೆ, ತಹಸೀಲ್ದಾರ್ ಕಚೇರಿ ಮುಂದೆ, ಎಮ್ ಎಲ್ ಎ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾರೆ. ನೋಡಿ, ಇನ್ನೂ ಯಾವ ಕಾಲದಲ್ಲಿದ್ದೀವಿ ನಾವು? ಒಂದು ಹೆಣ, ಒಂದು ಶವವನ್ನು ಒಂದು ಸಂಸ್ಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಈಗ. ನಿಜಕ್ಕೂ ತಲೆ ತಗ್ಗಿಸುವಂತಹ ಘಟನೆಗಳಿವೆಲ್ಲವೂ. ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳು ರಿಪೀಟ್ ಆಗಬಾರ್ದು. ತಹಸೀಲ್ದಾರ್ ವರದರಾಜವ್ರು ನಮ್ಗೆ ಹೇಳಿದ್ದಾರೆ, ನೀವು ಇಲ್ಲಿ ಹೇಳಿ ಅಲ್ಲಿ ಡಬಲ್ಗೆ ಮಾಡೋದಲ್ಲ, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿ, ಒಂದು ಬೇಕಾದ್ರೆ ಒಂದು ವಾರ ಟೈಮ್ ತಗೊಳ್ಳಿ. ಯಾಕಂತಂದರೆ ಅಲ್ಲಿ ರುದ್ರಭೂಮಿ ಇಲ್ಲ, ನಿಮಗೆಲ್ಲ ಇರ್ತವೆ ವ್ಯವಸ್ಥೆಗಳು ಇರ್ತವೆ ನಿಮಗೆಲ್ಲ. ನೆಮ್ಮದಿಯಾಗಿ ಸತ್ತ ಮೇಲೆ ಕೂಡ ಅವ್ರನ್ನ ಕಳಿಸ್ಕೊಡೋಕ್ಕಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ನೀವು ಒಂದೂವರೆ ಗುಂಟೆ ಜಾಗ ಕೊಡ್ತಿರೋ, ಒಂದು ಎಕರೆ ಕೊಡ್ತಿರೋ, ಅಲ್ಲಿ ಅವ್ರಿಗೆ ಬೇಕಾಗಿರೋದು ಸ್ಮಶಾನ. ಹಾಗಾಗಿನೇ ವೆಂಕಟರಮಣಪ್ಪ ಕೂಡ ಸ್ಥಳದಲ್ಲಿದ್ದಾರೆ, ಅವರು ಕೂಡ ಈಗ ಸ್ಪಂದಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ.